ಮಕ್ಕಳ ಈ ವಿಡಿಯೋನಲ್ಲಿ ಮೂರನೇ ಚಾಪ್ಟರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಮೂರನೇ ಎಕ್ಸರ್ಸೈಸ್ ಅಂದ್ರೆ ಎಕ್ಸರ್ಸೈಸ್ 3.3 ಮಾಡೋಣ. ಇದರಲ್ಲಿ ಮೊದಲನೇ ಭಾಗದಲ್ಲಿ 1 ರಿಂದ 4 ರವರೆಗೆ ಇರೋ ಲೆಕ್ಕಗಳನ್ನ ಮೊದಲು ಮಾಡೋಣ. ಈ ರೀತಿ ಲೆಕ್ಕಗಳನ್ನ ಹೇಗೆ ಮಾಡೋದು, ಇದಕ್ಕೆ ಯಾವ ರೂಲ್ ಅಪ್ಲೈ ಮಾಡಬೇಕು ಅನ್ನೋದ್ರ ಮೇಲೆ ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೀನಿ, ಎಕ್ಸ್ಪ್ಲನೇಷನ್ ಮತ್ತೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಅದನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಐ ಕಾರ್ಡ್ ಅಲ್ಲೂ ಕೊಡ್ತೀನಿ. ನೀವು ಅದನ್ನ ನೋಡಿ, ಇದನ್ನ ನೋಡಿದಾಗ ನಿಮ್ಗೆ ಅಕಸ್ಮಾತ್ ಅರ್ಥ ಆಗದೆ ಇದ್ರೆ ಅದನ್ನ ನೋಡಿ, ಇದನ್ನ ನೋಡಿ, ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಮಕ್ಕಳೇ, ನಿಮ್ಗೆ ಯಾವುದೇ ಹಂತದಲ್ಲಿ ವಿಡಿಯೋ ಸ್ಲೋ ಆಯ್ತು, ನಿಧಾನಕ್ಕೆ ಹೇಳ್ತಿದ್ದೀನಿ ಅಂತ ಅನ್ಸಿದ್ರೆ ನೀವು ಯೂಟ್ಯೂಬ್ ನಲ್ಲಿ ನೋಡುವಾಗ ಅದ್ರದ್ದು ವಿಡಿಯೋ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ಕೊಂಡು ನೋಡಿ. ನಾನು ಯಾಕೆ ನಿಧಾನವಾಗಿ ಹೇಳ್ತೀನಿ ಅಂದ್ರೆ ಎಲ್ಲಾ ಮಕ್ಕಳಿಗೂ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ನಿಧಾನವಾಗಿ ಹೇಳ್ತೀನಿ. ನಿಮ್ಗೆ ಅರ್ಥ ಆಗ್ತಿದೆ, ಇನ್ನೊಂದ್ ಸ್ವಲ್ಪ ಸ್ಪೀಡ್ ಆಗಿ ಇರ್ಬೇಕಾಗಿತ್ತು ಅನ್ಸಿದ್ರೆ ವಿಡಿಯೋನ ಒಂದ್ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ನೋಡಿ. ಈಗ ನಾವು ಈ 4 ಲೆಕ್ಕಗಳನ್ನ ಮಾಡೋಣ. ಇದ್ರಲ್ಲಿ ಏನ್ ಹೇಳ್ತಾರೆ, ಪ್ರೂವ್ ದಟ್ ಈ ಪಾರ್ಟ್ ಮೊದಲನೇ ಕ ನೋಡಿ, ಈ ಮೂರು ಟರ್ಮ್ ಗಳ ವ್ಯಾಲ್ಯೂ ಅನ್ನು ಕಂಡು ಹಿಡಿದು ಅದರ ವ್ಯಾಲ್ಯೂ ಮೈನಸ್ ಹಾಫ್ ಆಗ್ಬೇಕು ಅಂತ ಹೇಳ್ತಾರೆ, ಅದನ್ನ ಪ್ರೂವ್ ಮಾಡ್ಬೇಕು ನಾವು ಇವಾಗ. ಸೊ ಮೊದಲನೇ ಲೆಕ್ಕ ಮಾಡೋಣ ನೋಡಿ. ಹಿಂದಿನ ವಿಡಿಯೋನಲ್ಲಿ ನೀವು ಎಕ್ಸ್ಪ್ಲನೇಷನ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ, ನಾನು ಇದನ್ನ ಹೇಳಿದ್ದೀನಿ, ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಏನಪ್ಪಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ. ಅಂದ್ರೆ ನಾವು ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೆದ್ರೆ ಅದು ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಗೆ ಸಮ. ಬರೀ ಸೈನ್ ಫಂಕ್ಷನ್ ಗೆ ಆಂಗಲ್ ಅನ್ನ ಹೊರತುಪಡಿಸಿದ್ರೆ ಏನೇ ಅರ್ಥ ಇಲ್ಲ. ಬರೀ ಸೈನ್ ಅಂತ ಬರೆದು ಆಂಗಲ್ ಅನ್ನ ಬರೀದೇ ಇದ್ರೆ ಅದಕ್ಕೆ ಯಾವ ಅರ್ಥನೂ ಇಲ್ಲ. ಸೈನ್ ಥೀಟಾ ಸೈನ್ ಆಂಗಲ್ ನ ಜೊತೆಗೆ ಒಂದು ಅರ್ಥಪೂರ್ಣವಾದ ಒಂದು ಟರ್ಮ್ ಆಗುತ್ತೆ. ಹಂಗಾಗಿ ಸೈನ್ ಸ್ಕ್ವೇರ್ ಥೀಟಾ ಮತ್ತೆ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಎರಡು ಒಂದೇನೆ. ಸೊ ಅದಕ್ಕೆ ನಾನು ಈಗೇನ್ ಬರೀತೀನಿ, ಎಲ್ ಹೆಚ್ ಎಸ್ ಅಲ್ಲಿ ಸೈನ್ 5/6 ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ 5/3 ಹೋಲ್ ಸ್ಕ್ವೇರ್ ಮೈನಸ್ ಟ್ಯಾನ್ 5/4 ಹೋಲ್ ಸ್ಕ್ವೇರ್. ಈಗ ನಾವು ಆಂಗಲ್ ಗಳನ್ನ ನೋಡೋಣ. ಎಲ್ಲದರಲ್ಲೂ ನೋಡಿ, ಆಂಗಲ್ ಅಕ್ಯೂಟ್ ಆಂಗಲ್ ಆಗಿದೆ, ಅಂದ್ರೆ ಮೊದಲನೇ ಕ್ವಾಡ್ರೆಂಟ್ ನಲ್ಲಿದೆ. ಆಂಗಲ್ 90 ಡಿಗ್ರಿಗಿಂತ ಕಡಿಮೆ ಇದೆ. ಈಗ ನಮ್ಗೆ ಸೈನ್ 5/6 ಅಂದ್ರೆ ಸೈನ್ 30 ವ್ಯಾಲ್ಯೂ ಗೊತ್ತು, ಅದನ್ನ ಬರೆಯೋಣ. ಸೈನ್ 30 ಎಷ್ಟು, ಹಾಫ್ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ 5/3 ಅಂದ್ರೆ ಏನು, ಕಾಸ್ 60. ಕಾಸ್ 60 ಅಂದ್ರೆ ಮತ್ತೆ ಹಾಫ್ ಹೋಲ್ ಸ್ಕ್ವೇರ್ ಮೈನಸ್ ಟ್ಯಾನ್ 5/4. ಟ್ಯಾನ್ 5/4 ಅಂದ್ರೆ ಟ್ಯಾನ್ 45, ಅದು 1 ಸ್ಕ್ವೇರ್. 1/4 ಪ್ಲಸ್ 1/4 ಮೈನಸ್ 1 ಈಕ್ವಲ್ ಟು, ಇದು ಇವೆರಡನ್ನು ನಾನು ಮೊದಲು ತಗೊಂಡಾಗ ಹಾಫ್ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ ಹಾಫ್. ಅದೇನೋ ನಾವು ಪ್ರೂವ್ ಮಾಡ್ಬೇಕಾಗಿದ್ದು, ಆರ್ ಹೆಚ್ ಎಸ್ ನಾವು ಪ್ರೂವ್ ಮಾಡಿದ್ದು ಆಯ್ತು. ಈಗ ಎರಡನೇ ಲೆಕ್ಕ ಮಾಡೋಣ ನೋಡಿ. ಈಗ ಎರಡನೇ ಲೆಕ್ಕದಲ್ಲಿ ಎಲ್ಲ ಆಂಗಲ್ ಗಳನ್ನ ನೋಡೋಣ. 5/6 ಅಕ್ಯೂಟ್ ಆಂಗಲ್ ಅಲ್ವಾ, ಮತ್ತೆ ಕೊಸಿಕೆಂಟ್ ಸ್ಕ್ವೇರ್ 7/6 ಅಂತಿದೆ. ಇದು ಮಾತ್ರ ಅಕ್ಯೂಟ್ ಆಂಗಲ್ ಅಲ್ಲ. 5/6 ಅಂದ್ರೇನು, 30 ಇಂಟು 7 ಅಂದ್ರೇನು 210 ಡಿಗ್ರಿಗಳಿದು. ಅಂದ್ರೆ ಎಷ್ಟನೇ ಕ್ವಾಡ್ರೆಂಟ್, 210 ಅಂದ್ರೆ ಮೂರನೇ ಕ್ವಾಡ್ರೆಂಟ್ ಆಯ್ತು. ಅಂದ್ರೆ ನಾವು ಮೊದಲು ಏನ್ ಮಾಡ್ಬಿಡೋಣ, ಈ ರೀತಿ ಟರ್ಮ್ ಅನ್ನ ಈ ತರ ಲೆಕ್ಕದಲ್ಲಿ ಏನಾದ್ರೂ ಬಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಂಡ್ ಬಿಡೋಣ. ಈಗ ನಾನೇನ್ ಮಾಡ್ತೀನಿ, ಕೊಸಿಕೆಂಟ್ 7/6 ಅನ್ನ ಸಾಲ್ವ್ ಮಾಡ್ತೀನಿ. ಈಗ ಇದನ್ನ ಹೇಗ್ ಬರೀಬಹುದು, ಕೊಸಿಕೆಂಟ್ 7/6 ಅನ್ನ 5 + 5/6 ಅಂತ ಬರಿಬಹುದಲ್ವಾ. ನೋಡಿ, ಈ ರೀತಿ ನೀವು ಸ್ಪ್ಲಿಟ್ ಮಾಡಿ ಬರೆದಾಗ ಒಂದ್ಸಲ ಮತ್ತೆ ಎಲ್ಸಿಯಂ ತಗೊಂಡು ನೋಡ್ಬಿಡ್ಬೇಕು, ನಾವು ತಗೊಂಡಿರೋದು ಸರಿ ಇದೆಯಾ ಅಂತ. ನೋಡಿ, ಎಲ್ಸಿಯಂ ತಗೊಂಡಾಗ ಏನಾಗುತ್ತೆ, ಮತ್ತೆ ಇದನ್ನ ಕೂಡ್ ನೋಡಿ, 7/6 ಬರುತ್ತೆ. ನಾವು ಒಂದ್ಸಲ ಕೂಡ್ಬಿಟ್ಟು ನೋಡ್ಬಿಡ್ಬೇಕು ನಾವು ಬರ್ದಿರೋದ್ ಸರಿನಾ ಅಂತ. ಅವಾಗ 7/6 ಬಂದ್ರೆ ನಾವು ಬರ್ಕೊಂಡಿರೋದ್ ಸರಿ ಇದೆ ಅಂತ. ಇವಾಗ ನೋಡಿ, 5 + 5/6 ಅಂದ ತಕ್ಷಣ ಯಾವ ಕ್ವಾಡ್ರೆಂಟ್ ಆಗತ್ತೆ ನೋಡಿ, ಪೈ ಇಲ್ಲಿ ಬರುತ್ತೆ. 5 + ಅಕ್ಯೂಟ್ ಆಂಗಲ್ ಅಂದ ತಕ್ಷಣ ನಮ್ ಆಂಗಲ್ ಇಲ್ ಬಂದಿರತ್ತೆ, ಅಂದ್ರೆ ಮೂರನೇ ಕ್ವಾಡ್ರೆಂಟ್ ಆಗಿರುತ್ತೆ. ನಮ್ಗೆ ಹೀಗೂ ಗೊತ್ತಾಗಿದೆ ಅದ್ ಮೂರನೇ ಕ್ವಾಡ್ರೆಂಟ್ ಅಂತ. ರೂಲ್ ಪ್ರಕಾರ ಮೊದಲು ಏನ್ ಮಾಡ್ಬೇಕು, ಕ್ವಾಡ್ರೆಂಟ್ ಗುರುತಿಸ್ಬೇಕು. ಕ್ವಾಡ್ರೆಂಟ್ ಗುರುತಿಸಿದೀವಿ, ಮೂರನೇ ಕ್ವಾಡ್ರೆಂಟ್. ಈಗ ಏನ್ ಮಾಡ್ಬೇಕು, ತಕ್ಷಣ ನಮ್ಗೆ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ ಅದ್ರದ್ದು ಸೈನ್ ಹಾಕ್ಬೇಕು. ಮೂರನೇ ಕ್ವಾಡ್ರೆಂಟ್ ನಲ್ಲಿ ASTC ರೂಲ್ ಪ್ರಕಾರ ಕೊಸಿಕೆಂಟ್ ಫಂಕ್ಷನ್ ನೆಗೆಟಿವ್ ಆಗತ್ತೆ, ಅದಕ್ಕೆ ಮೊದಲು ತಕ್ಷಣ ನೆಗೆಟಿವ್ ಹಾಕ್ಬಿಡ್ತೀನಿ. ಈಗ ರೂಲ್ ನೋಡೋಣ ಏನಿದೆ, ಕ್ವಾಡ್ರೆಂಟ್ ಆಂಗಲ್ ಯಾವುದು, ಪೈ ಇದೆ. ಪೈ ಕ್ವಾಡ್ರೆಂಟ್ ಆಂಗಲ್ ಬಂದಾಗ ನಮ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. ಪೈ 2π 3π 4π ಅಂತೆಲ್ಲ ಬಂದಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. ಅದೇ 90 270 ಆಂಗಲ್ಗಳು ಬಂದಾಗ ನಮ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತನ್ನ ಕೋ ಫಂಕ್ಷನ್ ಗೆ ಬದಲಾಗುತ್ತೆ. ಇಲ್ಲಿ ಪೈ ಆಗಿರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬದಲಾಗೋದಿಲ್ಲ. ಹಂಗಾಗಿ ನಾವೇನ್ ಬರೀತೀವಿ, ಕೊಸಿಕೆಂಟ್ ಅಂತಾನೆ ಬರೆದು ಯಾವ ಅಕ್ಯೂಟ್ ಆಂಗಲ್ ಇದೆ ಇಲ್ಲಿ ಅದನ್ನ ಬರೆಯೋದು. ಕೊಸಿಕೆಂಟ್ 5/6, ಸೈನ್ 5/6 ಏನು, ಹಾಫ್ ಕೊಸಿಕೆಂಟ್, ಅದರದ ರೆಸಿಪ್ರೋಕಲ್. ಹಂಗಾದಾಗ
cosecant pi by 6 ನ ವ್ಯಾಲ್ಯೂ ಮೈನಸ್ 2 ಆಗುತ್ತೆ. ಈಗ ನಾನು ಲೆಕ್ಕ ತಗೊಳ್ಳೋಣ. ಲೆಕ್ಕದಲ್ಲಿ ಎಲ್ ಎಚ್ ಎಸ್ ಏನ್ ಕೊಟ್ಟಿದ್ದಾರೆ ಅದನ್ನ ತಗೊಳ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 2 sin pi by 6 whole square plus cosecant 7 pi by 6 ಮತ್ತೆ whole square ಇದೆ ಇಂಟು ನೋಡಿ ಇಲ್ಲಿ ಇರೋದು ಇಂಟು ಸೈನ್ cos pi by 3 ಹೋಲ್ ಸ್ಕ್ವೇರ್. ಈಗ 2 ಬರ್ಕೊಳ್ಳೋಣ. ಸೈನ್ ಪೈ ಬೈ ಸಿಕ್ಸ್ ಅಂದ್ರೆ ಸೈನ್ 30, ಸೈನ್ 30 ನ ವ್ಯಾಲ್ಯೂ ಎಷ್ಟು? ಹಾಫ್ ಅಲ್ವಾ, 1/2 ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ಪ್ಲಸ್ ಸೈನ್ ಇತ್ತು, ಹಾಗೆ ಬರ್ದಿದ್ದೀನಿ. ಈಗ ಕೊಸಿಕೆಂಡ್ 7 ಪೈ ಬೈ ಸಿಕ್ಸ್ ನ ವ್ಯಾಲ್ಯೂ ಏನು? ಮೈನಸ್ 2 ಬಂದಿದೆ ನಮಗೆ, ಮೈನಸ್ 2. ಆದ್ರೆ ಇಲ್ಲಿ ಹೋಲ್ ಸ್ಕ್ವೇರ್ ಇರೋದ್ರಿಂದ ಮೈನಸ್ 2 ಹೋಲ್ ಸ್ಕ್ವೇರ್ ಬರೀಬೇಕು. ಇಂಟು ಕಾಸ್ ಪೈ ಬೈ 3 ಅಂದ್ರೆ ಎಷ್ಟು? ಕಾಸ್ 60, ಮತ್ತೆ ಹಾಫ್ ಆಯ್ತು, ಮತ್ತೆ ಹೋಲ್ ಸ್ಕ್ವೇರ್. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಉತ್ತರ ಬರುತ್ತೆ 2 × 1/4 ಪ್ಲಸ್ ಮೈನಸ್ 2 ಹೋಲ್ ಸ್ಕ್ವೇರ್ 4 ಆಗತ್ತೆ. ಇಂಟು 1/4 ಅಂದ್ರೆ ಇಲ್ಲಿ ಹಾಫ್ ಪ್ಲಸ್ 1 ಆಯ್ತು. ಎಲ್ಸಿಎಂ ತಗೊಂಡು ಸಾಲ್ವ್ ಮಾಡಿದ್ರೆ 3/2 ಆಗತ್ತೆ. ಇದೇ ನಮ್ಮ ಆರ್ ಎಚ್ ಎಸ್. ಇಲ್ಲಿ ಕೊಟ್ಟಿದ್ದಂಗೆನೆ ಎಲ್ ಎಚ್ ಎಸ್ ಕೊಟ್ಟಿದ್ದಾರೆ, ನಾವು ಆರ್ ಎಚ್ ಎಸ್ ಪ್ರೂವ್ ಮಾಡ್ಬೇಕಾಗಿತ್ತು, ಮಾಡಿ ಆಗಿದೆ. ಈಗ ಮೂರನೇ ಲೆಕ್ಕ ಮಾಡೋಣ. ಈಗ ಮೂರನೇ ಲೆಕ್ಕದಲ್ಲಿ ನಾವೇನ್ ಮಾಡ್ಬೇಕು, ಈ ಮೂರು ಟರ್ಮ್ ಗಳನ್ನ ಸಾಲ್ವ್ ಮಾಡಿದಾಗ ನಮಗೆ ಆರ್ ಬರಬೇಕು. ಆಂಗಲ್ ಅನ್ನ ನೋಡಿ, ಇದು ಅಕ್ಯೂಟ್, ಇದು ಅಕ್ಯೂಟ್, ಇದು ಮಾತ್ರ ಅಕ್ಯೂಟ್ ಅಲ್ಲ. ಅಂದ್ರೆ ಪೈ ಬೈ ಸಿಕ್ಸ್ ಅಂದ್ರೆ 30 ಆಯ್ತು. ಇಂಟು 5 ಪೈ ಬೈ ಸಿಕ್ಸ್ ಅಂದ್ರೆ 3 × 5 = 15, 150 ಡಿಗ್ರಿಗಳು. 150 ಡಿಗ್ರಿ ಯಾವ ಕ್ವಾಡ್ರೆಂಟ್? ಎರಡನೇ ಕ್ವಾಡ್ರೆಂಟ್ ಅಲ್ವಾ. ಯಾವ ಯಾವಾಗ್ಲೂ ಹೀಗೆ ಮಲ್ಟಿಪ್ಲೈ ಮಾಡ್ಕೊಂಡೇ ಕಂಡು ಹಿಡಿಬೇಕಾಗಿಲ್ಲ. ನಾವಿವಾಗ ಮೊದಲು ಕೊಸಿಕೆಂಟ್ 5 π/6 ನ ಸಾಲ್ವ್ ಮಾಡೋಣ. ಕೊಸಿಕೆಂಟ್ 5 π/6 ನ ಹೇಗ್ ಬರಿಬಹುದು? ಕೊಸಿಕೆಂಟ್ ಆಫ್ ಪೈ ಮೈನಸ್ ಪೈ ಬೈ ಸಿಕ್ಸ್ ಅಂತ ನಾವ್ ಹಿಂದೆ ಒಂದ್ ಲೆಕ್ಕ ಮಾಡಿದ್ವಲ್ಲ, ಈಗ ಎರಡನೇ ಲೆಕ್ಕದಲ್ಲಿ ಪೈ ಪ್ಲಸ್ ಪೈ ಬೈ ಸಿಕ್ಸ್ ಅಂತ ಬರ್ದಿತ್ತು. ಆಗ ಎಷ್ಟಾಗಿತ್ತು? ಆಂಗಲ್ 7 π/6 ಆಗಿತ್ತು. ಈಗ ಪೈ ಮೈನಸ್ ಪೈ ಬೈ ಸಿಕ್ಸ್ ಅಂದ್ರೆ 5 π/6. ನೋಡಿ 5 π/6 ಇದನ್ನ ಸಾಲ್ವ್ ಸಿಂಪ್ಲಿಫೈ ಮಾಡಿ ನೋಡಿ, ನಮಗ್ 5 π/6 ಬರುತ್ತೆ. ಪೈ ಮುಖಾಂತರ ಎಕ್ಸ್ಪ್ರೆಸ್ ಮಾಡಿದಾಗ ಪೈ ಮೈನಸ್ π/6 ಅಂದ್ರೆ ಎರಡನೇ ಕ್ವಾಡ್ರೆಂಟ್ ಆಗುತ್ತೆ. ಪೈ ಪ್ಲಸ್ π/6 ಅಂದ್ರೆ ಮೂರನೇ ಕ್ವಾಡ್ರೆಂಟ್. ಇವಾಗ ಹಿಂದಿನ ಲೆಕ್ಕದಲ್ಲಿ ಕೊಸಿಕೆಂಟ್ 7 π/6 ಇತ್ತು, ಅದು ಮೂರನೇ ಕ್ವಾಡ್ರೆಂಟ್ ಅಲ್ಲಿ ಇತ್ತು. ಪೈ ಮೈನಸ್ π/6 ಅಂದ ತಕ್ಷಣ ಎರಡನೇ ಕ್ವಾಡ್ರೆಂಟ್ ಆಗುತ್ತೆ. ಕೊಸಿಕೆಂಟ್ ಆಫ್ 5 π/6 ಅಂದ್ರೆ 5 π/6 ಎರಡನೇ ಕ್ವಾಡ್ರೆಂಟ್ ಬಂತು. ನಾವು ಬರ್ಕೊಂಡ್ ಬಿಡೋಣ, ಆಂಗಲ್ ಬಿಲಾಂಗ್ಸ್ ಟು ಸೆಕೆಂಡ್ ಕ್ವಾಡ್ರೆಂಟ್. ಈಗ ಕ್ವಾಡ್ರೆಂಟ್ ಗುರುತಿಸಾಯ್ತು. ಕ್ವಾಡ್ರೆಂಟ್ ಗುರುತಿಸಿದ ತಕ್ಷಣ ಏನ್ ಮಾಡ್ಬೇಕು? ನಾವು ಮೊದಲು ಸೈನ್ ಹಾಕ್ಬೇಕು. ಯಾವ ಸೈನ್ ಹಾಕ್ಬೇಕು? ಎರಡನೇ ಕ್ವಾಡ್ರೆಂಟ್ ನಲ್ಲಿ ಸೈನ್ ಫಂಕ್ಷನ್ ಕೊಸಿಕೆಂಟ್ ಫಂಕ್ಷನ್ ಪಾಸಿಟಿವ್, ಹಂಗಾರೆ ಇದು ಪಾಸಿಟಿವ್ ಆಗುತ್ತೆ ಕೊಸಿಕೆಂಟ್. ಆಮೇಲೆ ಕ್ವಾಡ್ರೆಂಟ್ ಆಂಗಲ್ ನೋಡಿ, ಕ್ವಾಡ್ರೆಂಟ್ ಆಂಗಲ್ ಪೈ ಬಂದಾಗ ನಮ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೋ ಫಂಕ್ಷನ್ ಗೆ ಬದಲಾಗಲ್ಲ, ಹಂಗಾಗಿ ಕೊಸಿಕೆಂಟ್ ಅನ್ನ ಹಾಗೆ ಉಳಿಸ್ಕೋಬೇಕು, ಕೊಸಿಕೆಂಟ್ 5 π/6. ಈಗ ಕೊಸಿಕೆಂಟ್ 5 π/6 ನ ವ್ಯಾಲ್ಯೂ ಬರೆಯೋಣ. ಸೈನ್ 30 ಎಷ್ಟು? ಸೈನ್ 5 π/6 ಹಾಫ್, ಕೊಸಿಕೆಂಟ್ 5 π/6 2 ಆಗುತ್ತೆ. ಈಗ ನಾವು ಲೆಕ್ಕ ಮಾಡೋಣ ಎಲ್ ಎಚ್ ಎಸ್ ಏನಿದೆ. ಕಾಟ್ 5 π/6 ಹೋಲ್ ಸ್ಕ್ವೇರ್ ಪ್ಲಸ್ ಕೊಸಿಕೆಂಟ್ 5 π/6 ಪ್ಲಸ್ 3 ಟ್ಯಾನ್ 5 π/6 ಹೋಲ್ ಸ್ಕ್ವೇರ್. ಈಗ ಕಾಟ್ 5 π/6 ನ ವ್ಯಾಲ್ಯೂ ಬರೆಯೋಣ. ಕಾಟ್ 5 π/6 ಎಷ್ಟು? √3. √3 ಹೋಲ್ ಸ್ಕ್ವೇರ್ ಪ್ಲಸ್, ಈಗ ಕೊಸಿಕೆಂಟ್ ನ ವ್ಯಾಲ್ಯೂ ಕಂಡು ಹಿಡಿದಿದೀವಿ, ಅದು 2 ಆಯ್ತು. ಪ್ಲಸ್ 3 ಟ್ಯಾನ್ π/6 ಏನಾಗತ್ತೆ? 1/√3 ಆಗತ್ತೆ ಹೋಲ್ ಸ್ಕ್ವೇರ್. ಈಗ ಇದು 3 ಆಯ್ತು, ಪ್ಲಸ್ 2 ಪ್ಲಸ್ 3, ಆಮೇಲೆ ಇದು 1/√3 ಹೋಲ್ ಸ್ಕ್ವೇರ್ ಅಂದ ತಕ್ಷಣ 1/3 ಆಯ್ತು. ಇದು 3 ಕ್ಯಾನ್ಸಲ್ ಆಯ್ತು. 3 + 2 + 1 ಸೊ 6. ಆರೇನು? ನಾವು ಅದನ್ನೇ ಪ್ರೂವ್ ಮಾಡ್ಬೇಕಾಗಿತ್ತು, ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಮೂರನೇ ಲೆಕ್ಕನು ನಾವು ಪ್ರೂವ್ ಮಾಡಿದ್ದಾಯ್ತು. ಈಗ ನಾಲ್ಕನೇ ಲೆಕ್ಕ ಮಾಡೋಣ. ನೋಡಿ ಇಲ್ಲ ಆಂಗಲ್ಸ್ ಅಕ್ಯೂಟ್ ಆಗಿದೆ. ಯಾವ ಮೊದಲು ಆಂಗಲ್ ಗಳನ್ನು ನೋಡೋಣ. ಸೈನ್ ಇದು ಅಕ್ಯೂಟ್ ಆಂಗಲ್ ಅಲ್ಲ, ಹಾಗಾಗಿ ಇದನ್ನ ಮೊದಲು ಸಾಲ್ವ್ ಮಾಡ್ಕೊಂಡ್ಬಿಡೋಣ. ಸೈನ್ 3π/4 ಏನು? ಸೈನ್ 3π/4 ವ್ಯಾಲ್ಯೂ ಕಂಡು ಹಿಡಿದ್ಬಿಡೋಣ. ಈಗ ಸೈನ್ 3π/4 ನ ಯಾವ ರೀತಿ ಬರೀಬಹುದು ಅಂದ್ರೆ ಪೈ ಮೈನಸ್ π/4 ಅಂತ ಬರಿಬಹುದಲ್ವಾ. ನೋಡಿ ಇದನ್ನ ಸಿಂಪ್ಲಿಫೈ ಮಾಡಿ ನೋಡಿ, ಎಲ್ಸಿಎಂ ತಗೊಂಡು ನೋಡಿದ್ರೆ 4π - π 3π ತಾನೆ, 3π/4 ಬರುತ್ತೆ. ಅಂದ್ರೆ ನಾವು ಮಾಡಿರೋದ್ ಸರಿ ಇದೆ. ನಾವು ಹಿಂದಿನ ಲೆಕ್ಕದಲ್ಲಿ ಅರ್ಥ ಮಾಡ್ಕೊಂಡಿದ್ವಿ, ಪೈ ಮೈನಸ್ ತೀಟಾ ಅಂದ್ರೆ ಎರಡನೇ ಕ್ವಾಡ್ರೆಂಟ್, ಪೈ ಪ್ಲಸ್ ತೀಟಾ ಅಂದ್ರೆ ಮೂರನೇ ಕ್ವಾಡ್ರೆಂಟ್ ಆಗತ್ತೆ ಅಂತ. ಅಂದ್ರೆ ಇವಾಗ ನಾವು ಗುರುತಿಸಿದ ಪ್ರಕಾರ ಇದೆಷ್ಟನೇ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್. ಮೊದಲು ನಾವು ಕ್ವಾಡ್ರೆಂಟ್ ಗುರುತಿಸ್ಬೇಕಾಗಿತ್ತು, ಆ ಕೆಲಸ ಆಯ್ತು. ಈಗ ಎರಡನೇ ಕೆಲಸ ಏನ್ ಮಾಡ್ಬೇಕು? ಸೈನ್ ಹಾಕ್ಬೇಕು. ಎರಡನೇ ಕ್ವಾಡ್ರೆಂಟ್ ನಲ್ಲಿ ಸೈನ್ ಫಂಕ್ಷನ್ ಪಾಸಿಟಿವ್ ಇದೆ.
ಅದನ್ನ ಹಾಕಿದ್ದೀನಿ. ಈಗ ಏನ್ ಮಾಡ್ಬೇಕು, ಮೂರನೇ ಇದರಲ್ಲಿ ಕ್ವಾಡ್ರೆಂಟ್ ಆಂಗಲ್ ಯಾವುದು ಅಂತ ನೋಡ್ಬೇಕು. ನಾವು ಕ್ವಾಡ್ರೆಂಟ್ ಆಂಗಲ್ ಪೈ ಆಗಿರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತನ್ನ ಕೋ ಫಂಕ್ಷನ್ ಗೆ ಬದಲಾಗೋದಿಲ್ಲ, ಹಂಗಾಗಿ ಸೈನ್ ಪೈ ಬೈ ಫೋರ್ ಆಗತ್ತೆ. ಈಗ ಸೈನ್ ಪೈ ಬೈ ಫೋರ್ ವ್ಯಾಲ್ಯೂ ಎಷ್ಟು, 1/√2. ಈಗ ಲೆಕ್ಕದ ಎಲ್ ಹೆಚ್ ಎಸ್ ತಗೊಳ್ಳೋಣ. ಎಲ್ ಹೆಚ್ ಎಸ್ ಅಲ್ಲಿ ಏನು, 2 sin 3π/4² ಪ್ಲಸ್ 2 times cos π/4² ಪ್ಲಸ್ 2 times secant π/3² ಈಗ 2 sin 3π/4 ನ ವ್ಯಾಲ್ಯೂ ಏನು, 1/√2 ಅಲ್ವಾ, ಹೋಲ್ ಸ್ಕ್ವೇರ್ ಪ್ಲಸ್ ಮತ್ತೆ 2 times cos π/4² ಏನು, 1/√2 ಮತ್ತೆ ಇದು 2 secant π/3 cos 60 ಏನು, cos 60 cos π/3 ಏನು, 1/2 cos 60 1/√2 ಆದ್ರೆ ಅದರದ ರೆಸಿಪ್ರೋಕಲ್ ಇದು 2² ಆಯ್ತು. ಈಗ 2 × 1/2 ಪ್ಲಸ್ 2 × 1/2 ಮತ್ತೆ ಇಲ್ಲಿ 2 × 2 = 4 4 × 2 = 8 ಸೊ ನಮ್ಗೆ ಏನ್ ಬರ್ಬೇಕಾಗಿತ್ತು, 10 ಬರ್ಬೇಕಾಗಿತ್ತು, ಬಂತು. ಅದೇ ದಟ್ ಇಸ್ ಈಕ್ವಲ್ ಟು ದಿ ಆರ್ ಹೆಚ್ ಎಸ್. ಈಗ ಇದನ್ನೇ ಲೆಕ್ಕ ಮಾಡೋಣ. ಇದ್ರಲ್ಲಿ ಏನ್ ಹೇಳ್ತಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ sin 75 ಅಂತ ಹೇಳ್ತಾರೆ. ನೋಡಿ, sin 75 ನಮ್ಗೆ ಇದು ಕ್ವಾಡ್ರೆಂಟ್ ಆಂಗಲ್ ಅಲ್ಲ, ನಾವ್ ಹೆಂಗ್ ಮಾಡೋದು ಈಗ sin 75 ನೋಡೋಣ. ಇದನ್ನ ನಾವು 75 ನಾವು 45 + 30 ಅಂತ ಬರ್ಕೋಬಹುದು. sin 75 degrees ಇಸ್ ಈಕ್ವಲ್ ಟು ಸೈನ್ ಆಫ್ ಅಂತ ಬರೆದು 45 + 30 ಡಿಗ್ರಿಗಳು ಅಂತ ಬರ್ಕೊಳ್ಳೋಣ. ಈಗ ನೋಡಿ, ಯಾವ ಫಾರ್ಮಲ್ ಇದೆ, ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮಲ್ ಇದೆ ಅಲ್ವಾ, ನಮ್ಗೇನು ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ನಾವೀಗ ಇದನ್ನು ಉಪಯೋಗಿಸೋಣ. ಏನು, ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಅಂದ್ರೆ ಎ ಇಲ್ಲಿ ಏನಾಯ್ತು, 45 ಡಿಗ್ರಿ ಆಯ್ತು, ಆಂಗಲ್ ಬಿ ನ 30 ಅಂತ ತಗೊಳ್ಳೋಣ. ಆಗ ಆ ಫಾರ್ಮುಲಾನ ನಾವಿಲ್ಲಿ ಅಪ್ಲೈ ಮಾಡಿದ್ರೆ ಏನಾಗತ್ತೆ, ಸೈನ್ 45 cos 30 ಪ್ಲಸ್ cos 45 × sin 30. ಈಗ ಈ ವ್ಯಾಲ್ಯೂಗಳೆಲ್ಲ ನಮಗ್ ಗೊತ್ತಿದೆ, sin 45 1/√2 ಆಯ್ತು, cos 30 ಏನು 3/2 ಪ್ಲಸ್ cos 45 1/√2 sin 30 ಏನು 1/2. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗತ್ತೆ, 3 + 1/√2. ಸೊ sin 75 ನ ವ್ಯಾಲ್ಯೂ 3 + 1/√2. ಮಕ್ಕಳೇ, sin 75 ವ್ಯಾಲ್ಯೂ ಅನ್ನ ನೀವು ನೆನ್ಪಿಟ್ಕೋಬೇಕು. ಮುಂದಿನ ವರ್ಷದಲ್ಲಿ ನೀವು ತುಂಬಾ ಉಪಯೋಗಿಸ್ತೀರಾ, ಸೆಕೆಂಡ್ ಪಿ ಯು ಸಿ ನಲ್ಲಿ ಸಾಕಷ್ಟು ಸಲ ಉಪಯೋಗಿಸ್ತೀರಾ. ಸೊ ಇದನ್ನ ನೆನ್ಪಿಟ್ಕೋಬೇಕು. ಮುಂದೆ ಈಗ tan 15 ಮಾಡೋಣ. ನೋಡಿ, tan 15 ಮತ್ತೆ ಇದು ಸ್ಟ್ಯಾಂಡರ್ಡ್ ಆಂಗಲ್ ಅಲ್ಲ, ನಾವೇನ್ ಬರಿಬಹುದು, tan 15 45 − 30 degrees ಅಂತ ಬರಿಬಹುದಲ್ಲ. ಹಂಗಾಗಿ ಈಗ ಏನ್ ಮಾಡೋಣ, ನಾನಿವಾಗ ಯಾವ ಫಾರ್ಮುಲಾ ಉಪಯೋಗಿಸ್ತೀನಿ, tan(a − b) ಫಾರ್ಮುಲಾ ಉಪಯೋಗಿಸ್ತೀನಿ. tan(a − b) ಏನು, tan(a − tan b) ಬೈ 1 + tan(a) × tan b ಅಲ್ವಾ. tan 15 = tan(45 − 30) ಬರೆಯೋಣ. tan(a − b) ಫಾರ್ಮುಲಾ ಪ್ರಕಾರ tan(45 − tan 30) ಡಿವೈಡೆಡ್ ಬೈ 1 + tan(45 × tan 30 ಬರ್ಕೊಳ್ಳೋಣ. ಈಗ tan(45 ಬೆಲೆ ಏನು, 1, ಮೈನಸ್ tan(30 ಏನು, 1/√3 ಡಿವೈಡೆಡ್ ಬೈ 1 + ಮತ್ತೆ ಇದು 1 ಆಯ್ತಲ್ಲ, × 1/√3. ಸೊ ಈಗ ಇದನ್ನ 3 − 1/√3 ಡಿವೈಡೆಡ್ ಬೈ 3 + 1 ಡಿವೈಡೆಡ್ ಬೈ 3 ಆಯ್ತು. 3 + 3 ಕ್ಯಾನ್ಸಲ್ ಆಗಿ 3 − 1/√3 + 1 ಆಯ್ತು. ಈಗ ಇದನ್ನ ರ್ಯಾಷನಲೈಸ್ ಮಾಡೋಣ. ಡಿನಾಮಿನೇಟರ್ ಅಲ್ಲಿ ಏನು 3 + 1 ಇದೆ ಅಲ್ವಾ, 3 − 1 ಡಿವೈಡೆಡ್ ಬೈ 3 − 1 ಮಾಡಬೇಕು. ಈಗ 3 + 1 − 2√3 ಆಯ್ತು. ಇದು ನ್ಯೂಮರೇಟರ್ ಏನಾಗತ್ತೆ, 3 − 1² ಆಗತ್ತಲ್ವಾ, ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ಇಲ್ಲಿ 3 − 1 ಆಗತ್ತೆ. 4 − 2√3 ಡಿವೈಡೆಡ್ ಬೈ 2. ಸೊ 2 ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡಿದಾಗ ಏನಾಗತ್ತೆ, 2 − √3 ಬರುತ್ತೆ. ಹಾಗಾಗಿ tan(15) ನ ವ್ಯಾಲ್ಯೂ ಏನು, tan(15 = 2 − √3 ಆಗತ್ತೆ. ಮಕ್ಕಳೇ, tan(15) ನ ವ್ಯಾಲ್ಯೂನು ನೀವು ನೆನ್ಪಿಟ್ಕೋಬೇಕು.
ಇದು ಪ್ರೂವ್ ದ ಫಾಲೋಯಿಂಗ್ ಅಂತಾನೆ. ಎಲ್ ಎಚ್ ಎಸ್ ಕೊಟ್ಟಿದ್ದಾರೆ, ನಾವು ಆರ್ ಎಚ್ ಎಸ್ ನ ಪ್ರೂವ್ ಮಾಡಬೇಕು. ಈಗ ನೋಡಿ ಆರ್ಗ ಲೆಕ್ಕ ಮಾಡೋಣ. ಏನ್ ಹೇಳ್ತಾರೆ ನೋಡಿ, ಕಾಸ್ ಆಫ್ ಪೈ ಬೈ ಫೋರ್ ಮೈನಸ್ ಎಕ್ಸ್. ನೋಡಿ ಇದು ಕ್ವಾಡ್ರೆಂಟ್ ಆಂಗಲ್ ಅಲ್ಲ, ಪೈ ಬೈ ಫೋರ್, ಪೈ ಬೈ ಟೂ ಅಥವಾ ತ್ರೀ ಪೈ ಬೈ ಟೂ ಅಲ್ಲ. ಹಂಗಾಗಿ ನಾವು ಇದನ್ನ ಅಲೈಡ್ ಆಂಗಲ್ಸ್ ಉಪಯೋಗಿಸಿ ಏನು ಮಾಡಕ್ಕಾಗಲ್ಲ. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಇಲ್ಲ ಅಂದ್ರೆ ನೋಡಿ ಎಕ್ಸ್ಪ್ಯಾಂಡ್ ಯಾವ ತರ ಮಾಡ್ತೀರೋ, ಕಾಸ್ ಆಫ್ ಎ ಮೈನಸ್ ಬಿ ಅಂತ ಮಾಡ್ಬೇಕು. ಇಲ್ಲೂ ಕಾಸ್ ಆಫ್ ಎ ಮೈನಸ್ ಬಿ ಅಂತ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಇಲ್ಲಿ ಸೈನ್ ಆಫ್ ಎ ಮೈನಸ್ ಬಿ ಅಂತ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಇಲ್ಲಿ ಮತ್ತೆ ಸೈನ್ ಆಫ್ ಎ ಮೈನಸ್ ಬಿ ಅಂತ ಇವೆರಡು ಟರ್ಮ್ ಗಳನ್ನ, ಎಷ್ಟೊಂದು ಟರ್ಮ್ ಗಳು ಬರಬಹುದು ಇಲ್ಲಿ ಅಂತ. ಇದನ್ನ ಸಾಲ್ವ್ ಮಾಡಕ್ಕೆ ಒಂದು ಸುಲಭವಾದ ಮೆಥಡ್ ಇದೆ. ಆಂಗಲ್ ಗಳನ್ನ ನೋಡೋಣ. ಆಂಗಲ್ ಯಾವ ತರ ಇದೆ, ಪೈ ಬೈ ಫೋರ್ ಮೈನಸ್ ಎಕ್ಸ್, ಪೈ ಬೈ ಫೋರ್ ಮೈನಸ್ ವೈ ಇದೆ. ಇಲ್ಲೂ ಅಷ್ಟೇ, ಪೈ ಬೈ ಫೋರ್ ಮೈನಸ್ ಎಕ್ಸ್, ಪೈ ಬೈ ಫೋರ್ ಮೈನಸ್ ವೈ ಇದೆ. ಈಗ ನಾವು ಈ ಆಂಗಲ್ ಗಳನ್ನ, ಈ ಪೈ ಬೈ ಫೋರ್ ಮೈನಸ್ ಎಕ್ಸ್ ಮತ್ತೆ ಪೈ ಬೈ ಫೋರ್ ಮೈನಸ್ ವೈ ಅನ್ನ, ನಾನು ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ ಅನ್ಕೊಳ್ಳೋಣ. ಅವಾಗ ನೋಡಿ ಇಲ್ಲಿ ನಾನು ಬರೀತೀನಿ, ಇದು ಕಾಸ್ ಎ ಆಯ್ತು, ಕಾಸ್ ಬಿ ಆಯ್ತು, ಮತ್ತೆ ಸೈನ್ ಎ ಮತ್ತೆ ಸೈನ್ ಬಿ ಆಯ್ತು. ಹೌದಾ, ಇವಾಗ ನೋಡಿ ಯಾವ ಫಾರ್ಮ್ ಅಲ್ಲಿ ಇದೆ ಅದು, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಅಂದ್ರೆ ಯಾವ ಫಾರ್ಮು, ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಅಲ್ವಾ. ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಆಯ್ತು. ಸೊ ನಾ ಈಗ ಈ ಫಾರ್ಮುಲಾವನ್ನ ಉಪಯೋಗಿಸ್ತೇನೆ. ನಾನು ಎಕ್ಸ್ಪ್ಯಾಂಡ್ ಮಾಡೋ ಬದಲಾಗಿ ಇದರ ಫಾರ್ಮ್ ಅನ್ನ ಗುರುತಿಸ್ಬಿಟ್ಟು ಅದರಿಂದ ಫಾರ್ಮುಲಾ, ಇವಾಗ ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ, ಈ ರೀತಿ ಕಾಸ್ ಆಫ್ ಎ ಪ್ಲಸ್ ಬಿ ಕೊಟ್ಟಿರ್ತಾರೆ, ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಫುಲ್ ಬರಿತೀವಿ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂತ. ಈ ರೀತಿ ಮಾಡೋದ್ರ ಬದಲಾಗಿ ಇಲ್ಲೊಂದು ಫಾರ್ಮ್ ಇದೆ, ಅಂದ್ರೆ ಈ ಫಾರ್ಮ್ ನ ಟರ್ಮ್ ಗಳಿದೆ, ಇದರಿಂದ ಈ ಟರ್ಮ್ ಅನ್ನ ಬರಿತಾ ಇದ್ದೀನಿ. ಅರ್ಥ ಆಯ್ತಲ್ಲ ನಿಮ್ಗೆ. ಸೊ ಎಲ್ ಹೆಚ್ ಎಸ್ ಏನವಾಗ, ಎಲ್ ಹೆಚ್ ಎಸ್ ಈಕ್ವಲ್ ಟು ಕಾಸ್ ಆಫ್ ಎ ಪ್ಲಸ್ ಬಿ ಆಗತ್ತೆ. ಎ ಏನಂತ ತಗೊಂಡಿದೀವಿ, ಪೈ ಬೈ ಫೋರ್ ಮೈನಸ್ ಎಕ್ಸ್ ಟರ್ಮ್ ಎ ಆಯ್ತು, ಪ್ಲಸ್ ಪೈ ಬೈ ಫೋರ್ ಮೈನಸ್ ವೈ. ಅರ್ಥ ಆಯ್ತಲ್ಲ, ಇದನ್ನ ಎ ಅಂತ ತಗೊಂಡಿದ್ದೀನಿ, ಇದನ್ನ ಬಿ, ಕಾಸ್ ಆಫ್ ಎ ಪ್ಲಸ್ ಬಿ ಬರೆದಿದ್ದೀನಿ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಬಿಡೋಣ. ಕಾಸ್ ಆಫ್ ನೋಡಿ, ಪೈ ಬೈ ಫೋರ್ ಮೈನಸ್ ಎಕ್ಸ್ ಪ್ಲಸ್ ಪೈ ಬೈ ಫೋರ್ ಮೈನಸ್ ವೈ ಅಲ್ವಾ. ಈಗ ಇಲ್ಲಿ ಪೈ ಬೈ ಫೋರ್ ಮತ್ತೆ ಪೈ ಬೈ ಫೋರ್ ನ ಕೂಡಿದ್ರೆ ಏನಾಗತ್ತೆ, ಪೈ ಬೈ ಟೂ ಮೈನಸ್ ಎಕ್ಸ್ ಪ್ಲಸ್ ವೈ ಆಯ್ತು ಅಲ್ವಾ. ಇವಾಗ ನೋಡಿ ಎಕ್ಸ್ ಪ್ಲಸ್ ವೈ ನ ಒಂದು ಆಂಗಲ್ ಅಂತ ತಗೊಂಡ್ರೆ, ಎಕ್ಸ್ ಪ್ಲಸ್ ವೈ ನ ನಾನು ಸಿ ಅಂತ ತಗೊಳ್ತೀನಿ, ಅವಾಗ ಯಾವ ಫಾರ್ಮ್ ಆಯ್ತು ಇದು, ಪೈ ಬೈ ಟೂ ಮೈನಸ್ ಸಿ, ಒಂದು ಅಕ್ಯೂಟ್ ಆಂಗಲ್. ಕಾಸ್ ಆಫ್ ಪೈ ಬೈ ಟೂ ಮೈನಸ್ ಸಿ ಏನಾಗತ್ತೆ, ಪೈ ಬೈ ಟೂ ಮೈನಸ್ ಸಿ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್, ಕಾಸ್ ಆಫ್ ಪೈ ಬೈ ಟೂ ಮೈನಸ್ ಸಿ ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೋ ಫಂಕ್ಷನ್ ಗೆ ಬದಲಾಗಬೇಕು. ಸೊ ಸೈನ್ ಸಿ ಆಗತ್ತೆ. ವಾಟ್ ಈಸ್ ಸೈನ್ ಸಿ, ಅವಾಗ ಏನಾಗತ್ತೆ ಇಲ್ಲಿ, ಸೈನ್ ಆಫ್ ಬದಲಾಗಬೇಕು, ಸೈನ್ ಆಫ್ ಸಿ ಅಂದ್ರೆ ನನ್ಗೆ ಸಿ ಬರೆಯಲ್ಲ, ಎಕ್ಸ್ ಪ್ಲಸ್ ವೈ ಆಗತ್ತೆ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬಂದ್ಬಿಡ್ತು ನಮ್ಗೆ. ಸೊ ಅದೇ ನಮ್ಮ ಆರ್ ಹೆಚ್ ಎಸ್. ನೀವು ಬೇಕಾದ್ರೆ ಇದನ್ನ ಫುಲ್ಲು ಎಕ್ಸ್ಪ್ಯಾಂಡ್ ಮಾಡಿ, ಕಾಸ್ ಆಫ್ ಎ ಮೈನಸ್ ಬಿ ಕಾಸ್ ಆಫ್ ಎ ಮೈನಸ್ ಬಿ ತರ ಎಕ್ಸ್ಪ್ಯಾಂಡ್ ಮಾಡಿ, ಇದನ್ನು ಸೈನ್ ಆಫ್ ಎ ಮೈನಸ್ ಬಿ ತರ ಎಕ್ಸ್ಪ್ಯಾಂಡ್ ಮಾಡಿ, ಆ ವ್ಯಾಲ್ಯೂ ಸೈನ್ ಪೈ ಬೈ ಫೋರ್ ಕಾಸ್ ಪೈ ಬೈ ಫೋರ್ ಗೆಲ್ಲ ಒನ್ ಬೈ ರೂಟ್ ಟು ಅಂತ ಬರ್ಕೊಂಡು ಸಹ ಮಾಡ್ಬೋದು, ಅದು ತುಂಬಾ ಉದ್ದ ಆಗುತ್ತೆ. ನಾನಿಲ್ಲಿ ಇದರ ಫಾರ್ಮ್ ಅನ್ನ ಗುರುತಿಸಿ ಈ ರೀತಿ ಇರೋದನ್ನ ಅದರ ಫಾರ್ಮುಲಾ ಉಪಯೋಗಿಸಿ ಈ ರೀತಿ ಕಾಸ್ ಆಫ್ ಎ ಪ್ಲಸ್ ಬಿ ರೀತಿ ಬರೆದಿದ್ದೀನಿ. ಈಗ ನೋಡಿ ಏಳನೇ ಲೆಕ್ಕದಲ್ಲಿ ಏನ್ ಹೇಳುತ್ತೆ, ಟ್ಯಾನ್ ಪೈ ಬೈ ಫೋರ್ ಪ್ಲಸ್ ಎಕ್ಸ್ ಬೈ ಟ್ಯಾನ್ ಪೈ ಬೈ ಫೋರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಎಕ್ಸ್ ಬೈ ಒನ್ ಮೈನಸ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ. ಸೊ ಇದನ್ನ ನಾವು ಬರೀ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸಾಕು, ನಮ್ಗೆ ಉತ್ತರ ಬಂದ್ಬಿಡತ್ತೆ. ನೋಡಿ ನ್ಯೂಮರೇಟರ್ ಅಲ್ಲಿ ಟ್ಯಾನ್ ಆಫ್ ಎ ಪ್ಲಸ್ ಬಿ, ಡಿನಾಮಿನೇಟರ್ ಅಲ್ಲಿ ಟ್ಯಾನ್ ಆಫ್ ಎ ಮೈನಸ್ ಬಿ, ಇವೆರಡನ್ನ ನಾವು ಇಲ್ಲಿ ಉಪಯೋಗಿಸ್ತಾ ಇದೀವಿ. ಸೊ ಸೊಲ್ಯೂಷನ್ ಏನು ನೋಡಿ, ಇಲ್ಲಿ ನಾವು ಟ್ಯಾನ್ ಆಫ್ ಎ ಮೈನಸ್ ಬಿ ಮತ್ತೆ ಟ್ಯಾನ್ ಆಫ್ ಎ ಪ್ಲಸ್ ಬಿ ಈ ಎರಡು ಫಾರ್ಮುಲಾಗಳನ್ನ ನಾವಿಲ್ಲಿ ಉಪಯೋಗಿಸ್ತೀವಿ. ನಾವು ಎಲ್ ಹೆಚ್ ಎಸ್ ತಗೊಳ್ಳೋಣ. ಈಗ ಎಲ್ ಹೆಚ್ ಎಸ್ ಅಲ್ಲಿ ಏನ್ ಹೇಳುತ್ತೆ, ಟ್ಯಾನ್ ಆಫ್ ಪೈ ಬೈ ಫೋರ್ ಪ್ಲಸ್ ಎಕ್ಸ್, ನಾನು ಎಲ್ ಹೆಚ್ ಎಸ್ ಪಾರ್ಟ್ ಅನ್ನ ಬರೀದೇನೆ, ಡೈರೆಕ್ಟ್ ಆಗಿ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದೀನಿ. ನ್ಯೂಮರೇಟರ್ ಅಲ್ಲಿ ಟ್ಯಾನ್ ಆಫ್ ಎ ಪ್ಲಸ್ ಬಿ ಮಾಡಿ ಬರೀಬೇಕು. ಸೊ ಟ್ಯಾನ್ ಆಫ್ ಪೈ ಬೈ ಫೋರ್ ಪ್ಲಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಪೈ ಬೈ ಫೋರ್ ಇಂಟು ಟ್ಯಾನ್ ಎಕ್ಸ್, ಇದಕ್ಕೆ ಡಿನಾಮಿನೇಟರ್ ಅಲ್ಲಿ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಪೈ ಬೈ ಫೋರ್ ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಪೈ ಬೈ ಫೋರ್ ಇಂಟು ಟ್ಯಾನ್ ಎಕ್ಸ್. ಈಗ ನೋಡಿ ನಾನು ಟ್ಯಾನ್ ಪೈ ಬೈ ಫೋರ್ ವ್ಯಾಲ್ಯೂ ಏನು ಒನ್ ಅಲ್ವಾ, ನಾ ವ್ಯಾಲ್ಯೂಗಳನ್ನ ಹಾಕ್ಬಿಡ್ತೇನೆ, ಏನಾಗತ್ತೆ ಒನ್ ಪ್ಲಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಎಕ್ಸ್ ನ್ಯೂಮರೇಟರ್ ಭಾಗ ಹೋಲ್ ಡಿವೈಡೆಡ್ ಬೈ ಮತ್ತೆ ಒನ್ ಮೈನಸ್ ಟ್ಯಾನ್ ಎಕ್ಸ್ ಬೈ ಒನ್ ಪ್ಲಸ್ ಟ್ಯಾನ್ ಎಕ್ಸ್ ಆಗತ್ತೆ.
ಇವಾಗ ನ್ಯೂಮರೇಟರ್ ಅಲ್ಲಿ ಎರಡು ಟರ್ಮ್ ಎ ಬೈ ಬಿ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಬೈ ವೈ ಅಂತ ಇದ್ದಾಗ ಯಾವಾಗ್ಲೂ ಏನಾಗುತ್ತೆ, ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್ ಅಂತ, ಡಿನಾಮಿನೇಟರ್ ನ ಡಿನಾಮಿನೇಟರ್ ನ್ಯೂಮರೇಟರ್ ಹೋಗುತ್ತೆ ಅಂತ. ಅವಾಗ ಏನಾಗತ್ತೆ ನೋಡಿ, ಎ ಇಂಟು ವೈ ಡಿವೈಡೆಡ್ ಬೈ ಬಿ ಇಂಟು ಎಕ್ಸ್ ಆಗತ್ತೆ. ಸೊ ಈಗ ನಾವು ಅದೇ ತರ ಬರೆಯೋಣ. ಅವಾಗ ಏನಾಗತ್ತೆ, ಒನ್ ಪ್ಲಸ್ ಟ್ಯಾನ್ ಎಕ್ಸ್ ಇದ್ದಿದ್ದು ಒನ್ ಪ್ಲಸ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಇದು ಟರ್ಮ್ ನ್ಯೂಮರೇಟರ್ ಹೋಗಿದೆ. ಸೊ ಇದು ಒನ್ ಪ್ಲಸ್ ಟ್ಯಾನ್ ಎಕ್ಸ್, ಇದು ಒನ್ ಪ್ಲಸ್ ಟ್ಯಾನ್ ಎಕ್ಸ್. ಸೊ ಒನ್ ಪ್ಲಸ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗತ್ತೆ. ಡಿನಾಮಿನೇಟರ್ ಅಲ್ಲಿ ಒನ್ ಮೈನಸ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್. ಅದು ನಮ್ಮ ಆರ್ ಹೆಚ್ ಎಸ್ ನಾವು ಪ್ರೂವ್ ಮಾಡಬೇಕಾಗಿದ್ದು. ಅರ್ಥ ಆಯ್ತಲ್ಲ ಮಕ್ಕಳೇ, ಕಾಂಪೌಂಡ್ ಆಂಗಲ್ಸ್ ನ ಎಲ್ಲ ಫಾರ್ಮುಲಾಗಳನ್ನು ನೀವು ಬೈ ಹಾರ್ಟ್ ಮಾಡ್ಕೋಬೇಕು. ನಿಮ್ಗೆ ಟರ್ಮ್ಸ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ಬೇಕು, ನಾವು ನಾನು ಈ ಫಾರ್ಮುಲಾ ಹಾಕ್ಬೇಕು, ಇದು ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮ್ ಅಲ್ಲಿ ಇದೆ ಅಥವಾ ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮ್ ಅಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗುವಷ್ಟು ಚೆನ್ನಾಗಿ ನೀವು ಫಾರ್ಮುಲಾಗಳನ್ನ ಕಲ್ತಿರ್ಬೇಕು. ಈಗ ನಾವು ಮುಂದಿನ ಉದಾಹರಣೆ ನೋಡೋಣ. ಈ ಉದಾಹರಣೆನಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಶೋ ದಟ್ ನ್ಯೂಮರೇಟರ್ ನಲ್ಲಿ ಎರಡು ಟರ್ಮ್ ಡಿನಾಮಿನೇಟರ್ ಎರಡು ಟರ್ಮ್ ಇದೆ, ದಟ್ ಈಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಎಕ್ಸ್ ಅಂತ ನಾವು ತೋರಿಸ್ಬೇಕು. ಈಗ ನಾನೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ಲಿ ಅಂತ ಇಲ್ಲಿರೋ ಒಂದೊಂದು ಟರ್ಮ್ ಅನ್ನ ತಗೊಂಡು ನಾ ಸಾಲ್ವ್ ಮಾಡೋಣ. ಈಗ ನೋಡಿ, ಈ ಟರ್ಮ್ ನಲ್ಲಿ ಕಾಸ್ ಆಫ್ ಪೈ ಪ್ಲಸ್ ಎಕ್ಸ್ ಅಂತ ಈ ಟರ್ಮ್ ಅನ್ನ ತಗೊಂಡಿದ್ದೀನಿ. ಮೊದಲನೇದು ಕಾಸ್ ಆಫ್ ಪೈ ಪ್ಲಸ್ ಎಕ್ಸ್ ಅಂದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ಬೇಕು ಆಂಗಲ್ ನ ನೋಡಿ, ಪೈ ಪ್ಲಸ್ ಎಕ್ಸ್, ಪೈ ಮೈನಸ್ ಎಕ್ಸ್ ಅಂದ್ರೆ ಎರಡನೇ ಕ್ವಾಡ್ರೆಂಟು, ಪೈ ಪ್ಲಸ್ ಎಕ್ಸ್ ಅಂದ್ರೆ ಮೂರನೇ ಕ್ವಾಡ್ರೆಂಟು. ಇದನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುವಷ್ಟು ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಪೈ ಪ್ಲಸ್ ಎಕ್ಸ್ ಅಕ್ಯೂಟ್ ಆಗಿರುತ್ತೆ, ಎಕ್ಸ್ ಮೂರನೇ ಕ್ವಾಡ್ರೆಂಟ್ ನಲ್ಲಿದೆ. ಮೂರನೇ ಕ್ವಾಡ್ರೆಂಟ್ ನಲ್ಲಿ ಕಾಸ್ ಫಂಕ್ಷನ್ ಗೆ ಯಾವ ಸೈನ್ ಬರುತ್ತೆ ನೋಡಿ, ಎ ಎಸ್ ಟಿ ಸಿ ರೂಲ್ ಪ್ರಕಾರ ಕಾಸ್ ಫಂಕ್ಷನ್ ನೆಗೆಟಿವ್ ಮೂರನೇ ಕ್ವಾಡ್ರೆಂಟ್ ನಲ್ಲಿ. ಈಗ ನಾನು ಇದನ್ನ ನೋಡ್ತೀನಿ, ಕ್ವಾಡ್ರೆಂಟ್ ಆಂಗಲ್ ಯಾವುದು, ಪೈ. ಪೈ 3π/2 ಆಗಿದ್ರೆ ಚೇಂಜ್ ಆಗ್ತಾ ಇತ್ತು, ಪೈ ಆಗಿರೋದ್ರಿಂದ ಇದು ತನ್ನ ಕೋ ಫಂಕ್ಷನ್ ಗೆ ಬದಲಾಗಲ್ಲ, ಇದು ಕಾಸ್ ಆಗಿ ಉಳಿಯುತ್ತೆ. ಸೊ ಕಾಸ್ ಎಕ್ಸ್ ಆಯ್ತು. ಈಗ ಎರಡನೇ ಟರ್ಮ್ ಮಾಡೋಣ, ಕಾಸ್ ಆಫ್ ಮೈನಸ್ ಎಕ್ಸ್. ಕಾಸ್ ಆಫ್ ಮೈನಸ್ ಎಕ್ಸ್ ಏನಾಗತ್ತೆ, ಕಾಸ್ ಎಕ್ಸ್ ಆಗತ್ತೆ. ಹಾಗಾಗಿ ಎರಡನೇ ಟರ್ಮ್ ಇದಾಯ್ತು. ಮೂರನೇ ಟರ್ಮ್ ನೋಡೋಣ, ಸೈನ್ ಆಫ್ ಪೈ ಮೈನಸ್ ಎಕ್ಸ್. ಸೈನ್ ಆಫ್ ಪೈ ಮೈನಸ್ ಎಕ್ಸ್ ನೋಡಿ, ಪೈ ಪ್ಲಸ್ ಎಕ್ಸ್ ಅಂದ್ರೆ ಮೂರನೇ ಕ್ವಾಡ್ರೆಂಟ್, ಪೈ ಮೈನಸ್ ಎಕ್ಸ್ ಅಂದ್ರೆ ಎರಡನೇ ಕ್ವಾಡ್ರೆಂಟ್. ಇದರಲ್ಲಿ ಸೈನ್ ಫಂಕ್ಷನ್ ನ ಸೈನ್ ಯಾವುದು, ಎರಡನೇ ಕ್ವಾಡ್ರೆಂಟ್ ಅಲ್ಲಿ ಎ ಎಸ್ ಟಿ ಸಿ ರೂಲ್ ಪ್ರಕಾರ ಸೈನ್ ಫಂಕ್ಷನ್ ಪಾಸಿಟಿವ್ ಆಗಿರುತ್ತೆ. ಇಲ್ಲಿ ಮತ್ತಿವಾಗ ನೋಡೋಣ, ಕ್ವಾಡ್ರೆಂಟ್ ಆಂಗಲ್, ಕ್ವಾಡ್ರೆಂಟ್ ಆಂಗಲ್ ಪೈ ಇರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತನ್ನ ಕೋ ಫಂಕ್ಷನ್ ಗೆ ಬದಲಾಗೋದಿಲ್ಲ, ಅದಕ್ಕೇನ್ ಬರಿಬೇಕು ನಾವು, ಸೈನ್ ಎಕ್ಸ್ ಅಂತಾನೆ ಬರಿಬೇಕು. ಈಗ ಮುಂದಿನ ಟರ್ಮ್ ನೋಡೋಣ, ಕಾಸ್ ಆಫ್ ಪೈ ಬೈ ಟೂ ಪ್ಲಸ್ ಎಕ್ಸ್. ಪೈ ಬೈ ಟೂ ಮೈನಸ್ ಎಕ್ಸ್ ಅಂದ್ರೆ ಮೊದಲನೇ ಕ್ವಾಡ್ರೆಂಟ್, ಪೈ ಬೈ ಟೂ ಪ್ಲಸ್ ಎಕ್ಸ್ ಅಂದ್ರೆ ಎರಡನೇ ಕ್ವಾಡ್ರೆಂಟ್. ಸೊ ಆಂಗಲ್ ಎರಡನೇ ಕ್ವಾಡ್ರೆಂಟ್ ನಲ್ಲಿ ಇದೆ. ಈಗ ಎರಡನೇ ಕ್ವಾಡ್ರೆಂಟ್ ನಲ್ಲಿ ಕಾಸ್ ಫಂಕ್ಷನ್ ಸೈನ್ ಯಾವುದು, ಪಾಸಿಟಿವ್ ನೆಗೆಟಿವ್? ಹೌದು, ಕಾಸ್ ಫಂಕ್ಷನ್ ನೆಗೆಟಿವ್ ಆಗತ್ತೆ ಎರಡನೇ ಕ್ವಾಡ್ರೆಂಟ್ ನಲ್ಲಿ. ಈಗ ನಾನು ಕ್ವಾಡ್ರೆಂಟ್ ಆಂಗಲ್ ನ ನೋಡೋಣ, ಯಾವುದು, ಪೈ ಬೈ ಟೂ ಅಂತ ಇದೆ. ಪೈ ಬೈ ಟೂ, 3π/2 ಅಂತ ಬಂದಾಗ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ತನ್ನ ಕೋ ಫಂಕ್ಷನ್ ಗೆ ಬದಲಾಗಬೇಕು. ಹಂಗಾಗಿ ಇದೇನಾಗತ್ತೆ, ಕಾಸ್ ದ ಕೋ ಫಂಕ್ಷನ್ ಸೈನ್ ಆಗತ್ತೆ, ಅದಕ್ಕೆ ಬದಲಾಗತ್ತೆ. ನೋಡಿ, ನೀವಿಲ್ಲಿ ಸೈನ್ ಹಾಕುವಾಗ ಇದನ್ನ ಆಮೇಲೆ ಹಾಕಿದ್ರೆ ನಿಮಗೆ ಕಾಸ್ ದ ಹಾಕ್ಬೇಕು ಸೈನ್ ಹಾಕ್ಬೇಕು ಅಂತ ಕನ್ಫ್ಯೂಷನ್ ಬರುತ್ತೆ ಅಂತ ಹೇಳದ್ನಲ್ಲ, ಆ ಕನ್ಫ್ಯೂಷನ್ ಇಲ್ಲೂ ಬರಬಹುದು. ಯಾಕೆಂದ್ರೆ ಸೈನ್ ಫಂಕ್ಷನ್ ಎರಡನೇ ಕ್ವಾಡ್ರೆಂಟ್ ನಲ್ಲಿ ಪಾಸಿಟಿವ್, ಕಾಸ್ ಎರಡನೇ ಕ್ವಾಡ್ರೆಂಟ್ ನಲ್ಲಿ ನೆಗೆಟಿವ್, ಮತ್ತಲ್ಲಿ ಕನ್ಫ್ಯೂಷನ್ ಆಗತ್ತೆ, ಅಯ್ಯೋ ಪಾಸಿಟಿವ್ ಹಾಕ್ಬೇಕು ನೆಗೆಟಿವ್ ಹಾಕ್ಬೇಕು ಅಂತ. ಅದಕ್ಕೆ ಮೊದಲು ಸೈನ್ ಹಾಕ್ಬಿಡಿ, ಯಾವ್ದ್ರ ಸೈನ್ ಹಾಕ್ಬೇಕು ಕಾಸ್ ಫಂಕ್ಷನ್ ಹಾಕ್ಬೇಕು, ಅದಾದ್ಮೇಲೆ ಫಂಕ್ಷನ್ ಕೋ ಫಂಕ್ಷನ್ ಚೇಂಜ್ ಆಗತ್ತೋ ಇಲ್ವೋ ನೋಡಿದ್ರಾಯ್ತು. ಈಗ ನಾವು ಎಲ್ ಹೆಚ್ ಎಸ್ ತಗೊಂಡಿದೀವಿ, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಕಾಟ್ ಸ್ಕ್ವೇರ್ ಎಕ್ಸ್ ಅಂತ ನಾವೀಗ ಪ್ರೂವ್ ಮಾಡ್ಬೇಕಾಗಿದೆ. ಸೊ ನಾನು ಎಲ್ ಹೆಚ್ ಎಸ್ ತಗೊಂಡಿದೀನಿ, ಕಾಸ್ ಆಫ್ ಪೈ ಪ್ಲಸ್ ಎಕ್ಸ್ ಗಿಲ್ ಮಾಡೋದ್ವಲ್ವಾ, ಮೈನಸ್ ಕಾಸ್ ಎಕ್ಸ್ ಬಂದಿದೆ, ಇಂಟು ಕಾಸ್ ಆಫ್ ಮೈನಸ್ ಎಕ್ಸ್ ಏನು, ಕಾಸ್ ಎಕ್ಸ್ ಅದನ್ನು ಮಾಡಿದೀವಿ. ಇವೆರಡು ನ್ಯೂಮರೇಟರ್ದು, ಡಿನಾಮಿನೇಟರ್ ಅಲ್ಲಿ ಏನು, ಪ್ಲಸ್ ಸೈನ್ ಎಕ್ಸ್ ಬಂದಿದೆ. ಅಂದ್ರೆ ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಏನು, ಪ್ಲಸ್ ಸೈನ್ ಎಕ್ಸ್, ಇಂಟು ಕಾಸ್ ಆಫ್ ಪೈ ಬೈ ಟೂ ಪ್ಲಸ್ ಎಕ್ಸ್ ಏನಾಗತ್ತೆ ನೋಡಿ, ಇಲ್ಲಿ ಬಂದಿದೆ ನಮ್ಗೆ ಮೈನಸ್ ಸೈನ್ ಎಕ್ಸ್ ಆಗತ್ತೆ. ಮೈನಸ್ ಸೈನ್ ಕ್ಯಾನ್ಸಲ್ ಆಗ್ಬಿಟ್ಟು ಏನಾಗ್ಬಿಡುತ್ತೆ, ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಆಯ್ತು. ದಟ್ ಈಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಎಕ್ಸ್. ಅದೇ ನಮಗ್ ಬರ್ಬೇಕಾಗಿದ್ದು ಆರ್ ಹೆಚ್ ಎಸ್ ನಾವು ಪ್ರೂವ್ ಮಾಡಿದ್ವಿ. ಈಗ ಒಂಬತ್ತನೇ ಲೆಕ್ಕ ನೋಡಿ, ಎಲ್ ಹೆಚ್ ಎಸ್ ನಲ್ಲಿ ಇವೆರಡು ಟರ್ಮ್ ಪ್ರಾಡಕ್ಟ್
ಮತ್ತೆ ಇಂಟು ಇದು ಪ್ಲಸ್ ಈ ಟರ್ಮ್ ಬಂದಿದೆ. ಇದಿಷ್ಟು ಈಕ್ವಲ್ ಟು ಒಂದು ಅಂತ ನಾವು ತೋರಿಸ್ಬೇಕು. ಇವಾಗ ನೋಡಿ ಇಲ್ಲಿ ಕಾಸ್ ಆಫ್ 3π/2 + x ಅಂತ ಕೊಟ್ಟಿದ್ದಾರೆ. ಕಾಸ್ ಆಫ್ 3π/2 + x ಅಂದ್ರೆ ಯಾವ ಕ್ವಾಡ್ರೆಂಟ್ ಬರುತ್ತೆ ಅಂತ ಮೊದಲು ನೋಡೋಣ. 3π/2 ಇಲ್ಲಿದೆ ಅಲ್ವಾ, 3π/2 + x ಅಂದ್ರೆ ನಾಲ್ಕನೇ ಕ್ವಾಡ್ರೆಂಟ್ ಬರುತ್ತೆ. ಈ ಆಂಗಲ್ ಫೋರ್ತ್ ಕ್ವಾಡ್ರೆಂಟ್ ನಲ್ಲಿದೆ. ಈಗ 2π + x, 2π ಎಲ್ಲಿ ಬರುತ್ತೆ, ಇಲ್ಲಿ 2π + x ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಆಯ್ತು. ಸೊ ಇದು ಫಸ್ಟ್ ಕ್ವಾಡ್ರೆಂಟ್ ಈ ಆಂಗಲ್. ಈಗ 3π/2 - x, 3π/2 ಇಲ್ಲಿ ಬರುತ್ತೆ, ಮೈನಸ್ ಎಕ್ಸ್ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್. ಅವ್ರು ಇಲ್ಲಿ ಏನೋ ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ ಎಕ್ಸ್ ಅಕ್ಯೂಟ್ ಆಗಿರುತ್ತೆ. ಅವ್ರ ಹಂಗೇನಾದ್ರು ಇದ್ರೆ ಅವ್ರು ಸ್ಪೆಸಿಫೈ ಮಾಡ್ತಿದ್ರು ಆಂಗಲ್ ಏನು ಅಂತ. ಅವ್ರು ಏನೋ ಹೇಳಿಲ್ಲ ಅಂದ್ರೆ ಎಕ್ಸ್ ಅಕ್ಯೂಟ್ ಆಂಗಲ್ ಆಗಿರುತ್ತೆ. ಹಂಗಾಗಿ ನಾವು 3π/2 + x ನಾಲ್ಕನೇ ಕ್ವಾಡ್ರೆಂಟ್, 3π/2 - x ಮೂರನೇ ಕ್ವಾಡ್ರೆಂಟ್ ಅಂತ ತಗೊಂಡಿದೀವಿ. 2π + x ಏನು ಮತ್ತೆ ಫಸ್ಟ್ ಕ್ವಾಡ್ರೆಂಟ್ ಆಯ್ತು. ಈಗ ಆಂಗಲ್ ಯಾವ ಕ್ವಾಡ್ರೆಂಟ್ ಅಂತ ಗುರುತಿಸಿದ್ವಿ ಎಲ್ ಹೆಚ್ ಎಸ್ ನಲ್ಲಿ ಮೊದಲನೇ ಟರ್ಮ್ಗೆ. ಈಗ ಅದ್ದು ಸೈನ್ ಹಾಕ್ಬೇಕು. ನಾಲ್ಕನೇ ಕ್ವಾಡ್ರೆಂಟ್ ನಲ್ಲಿ ASTC ರೂಲ್ ಪ್ರಕಾರ, ಆಲ್ ಸ್ಟೂಡೆಂಟ್ಸ್ ಟೇಕ್ ಆಫ್ ಈ ರೂಲ್ ಪ್ರಕಾರ, ನಾಲ್ಕನೇ ಕ್ವಾಡ್ರೆಂಟ್ ನಲ್ಲಿ ಕಾಸ್ ಮತ್ತೆ ಸೀಕೆಂಟ್ ಎರಡು ಪಾಸಿಟಿವ್ ಆಗಿರುತ್ತೆ. ಹಂಗಾಗಿ ಇದು ಪ್ಲಸ್ ಆಗಿ ಉಳಿಯುತ್ತೆ. ಕಾಸ್ ಫಂಕ್ಷನ್ ಪಾಸಿಟಿವ್, ಸೊ ದಿಸ್ ಇಸ್ ಪ್ಲಸ್. ಈಗ ಕ್ವಾಡ್ರೆಂಟ್ ಆಂಗಲ್ ನ ನೋಡಿ, 3π/2 ಅಲ್ವಾ, ನಾವ್ ಇವಾಗ ಆರ್ಧಗ್ಲೇ ಅರ್ಥ ಮಾಡ್ಕೊಂಡಿದೀವಿ. ಈ 3π/2 ಅಂತ ಏನಾದ್ರೂ ಬಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತನ್ನ ಕೋ ಫಂಕ್ಷನ್ ಗೆ ಬದಲಾಗತ್ತೆ. ಅದೇ ಕ್ವಾಡ್ರೆಂಟ್ ಆಂಗಲ್ π/2π ಮುಖಾಂತರ ಆಂಗಲ್ ಅನ್ನ ಬರ್ದಿದ್ರೆ ಅವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗೆ ಬದಲಾಗಲ್ಲ ಅಲ್ವಾ. ಸೊ ಹಂಗಾಗಿ ಇದೇನಾಗತ್ತೆ, ಸೈನ್ ಆಗತ್ತೆ, ಸೈನ್ ಎಕ್ಸ್. ಎರಡನೇ ಟರ್ಮ್ ನೋಡೋಣ. ಕಾಸ್ ಆಫ್ 2π + x, ಮೊದಲನೇ ಕ್ವಾಡ್ರೆಂಟ್ ಅಂತ ಗೊತ್ತಾಯ್ತು. ಈಗ ಆಂಗಲ್ ಮೊದಲನೇ ಕ್ವಾಡ್ರೆಂಟ್ ನಲ್ಲಿದ್ರೆ ನಾವು ಸೈನ್ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಯಾಕೆ ಅಂದ್ರೆ ಇನ್ ಫಸ್ಟ್ ಕ್ವಾಡ್ರೆಂಟ್ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗಳು ಪಾಸಿಟಿವ್ ಆಗಿರುತ್ತೆ. ಮತ್ತೆ 2π ಆಗಿರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬದಲಾಗಲ್ಲ ಕೋ ಫಂಕ್ಷನ್ ಗೆ. ಹಂಗಾಗಿ ಕಾಸ್ ಎಕ್ಸ್. ಈಗ ಕಾಟ್ ನೋಡೋಣ. ಕಾಟ್ ಆಫ್ 3π/2 - x, ಮೂರನೇ ಕ್ವಾಡ್ರೆಂಟ್ ನಲ್ಲಿ ಕಾಟ್ ಫಂಕ್ಷನ್ ನ ಸೈನ್ ಏನು ನೋಡಿ. ಮೂರನೇ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಮತ್ತೆ ಕಾಟ್ ಎರಡು ಪಾಸಿಟಿವ್ ಆಗಿದೆ. ಸೊ ಇದು ಪಾಸಿಟಿವ್ ಆಗಿ ಉಳಿಯುತ್ತೆ. ಕ್ವಾಡ್ರೆಂಟ್ ಆಂಗಲ್ ನ ನೋಡೋಣ. 3π/2, 3π/2 ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತನ್ನ ಕೋ ಫಂಕ್ಷನ್ ಗೆ ಬದಲಾಗಬೇಕು. ಅದಕ್ಕೆ ಟ್ಯಾನ್ ಎಕ್ಸ್ ಆಯ್ತು. ಮತ್ತೆ ಮುಂದಿನ ಆಂಗಲ್ ಫಸ್ಟ್ ಕ್ವಾಡ್ರೆಂಟ್ ನಲ್ಲಿದೆ, ನಮ್ಗೆ ಸೈನ್ ನ ಚಿಂತೆ ಇಲ್ಲ, ಅದ್ ಹಂಗೆ ಉಳ್ಕೊಳ್ಳುತ್ತೆ. ಮತ್ತೆ ಇದು ಕಾಟ್ ಅಂತ ಆಯ್ತು. ಕಾಟ್ ಅಂದ್ರೆ 2π + x ಆಯ್ತು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬದಲಾಗಲ್ಲ. ಹಂಗಾಗಿ ಕಾಟ್ ಎಕ್ಸ್ ಆಗಿ ಉಳಿತು. ಈಗ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಬ್ರಾಕೆಟ್ ಅಲ್ಲಿ ಇವಾಗ ಟ್ಯಾನ್ ಎಕ್ಸ್ ಇದೆಯಲ್ಲ, ಇದನ್ನ ನಾವು ಸ್ಪ್ಲಿಟ್ ಮಾಡಿ ಬರೆಯೋಣ. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಬರೆಯೋಣ. ಯಾಕೆ ಅಂದ್ರೆ ನಮ್ಗೆ ಈ ಟರ್ಮ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಲ್ಲಿದೆ. ಅದಕ್ಕೆ ಈಗ ಕಾಟ್ ಎಕ್ಸ್ ನ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಬರೀಬಹುದಲ್ವಾ. ದಟ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಈಗ ಎಲ್ಸಿಎಂ ತಗೊಂಡ್ರೆ ಏನಾಗತ್ತೆ, ನ್ಯೂಮರೇಟರ್ ನಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಯ್ತು, ಹೋಲ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ನೋಡಿ ಈಗ ಸೈನ್ ಎಕ್ಸ್ ಮತ್ತೆ ಸೈನ್ ಎಕ್ಸ್ ಹೋಯ್ತು, ಕಾಸ್ ಎಕ್ಸ್ ಕಾಸ್ ಎಕ್ಸ್ ಹೋಯ್ತು. ಇಲ್ಲೊಂದು ಐಡೆಂಟಿಟಿ ಬಂದಿದೆ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ಅದು ನಮ್ಮ RHS, ಇದನ್ನೇ ನಾವು ಪ್ರೂವ್ ಮಾಡ್ಬೇಕಾಗಿದ್ದು. ಇವಾಗ ಇಲ್ಲಿ ಆಂಗಲ್ ಗಳು ಕೊಟ್ಟಿದ್ದಾರೆ, ಸೈನ್ ಆಫ್ n+1 x ಇಂಟು ಸೈನ್ ಆಫ್ n+x2 ಪ್ಲಸ್ ಕಾಸ್ ಆಫ್ n+1 x ಕಾಸ್ ಆಫ್ n+1 x ಇಂಟು ಕಾಸ್ ಆಫ್ n+2 x. ಇಲ್ಲಿ ಆಂಗಲ್ ಗಳನ್ನ ನೋಡಿ, ಇಲ್ಲಿ n+1 x ಇದೆ, ಆ ಟರ್ಮ್ ಇಲ್ಲೂ ಇದೆ, ಮತ್ತೆ n+2 x ಇದೆ. ಇವಾಗ ನಾನು ಏನ್ ಮಾಡ್ತೀನಿ, ಇದನ್ನ ಇದು ಒಂದು ನಮಗ್ ಗೊತ್ತಿರೋ ಫಾರ್ಮ್ ನಲ್ಲೇ ಇದೆ, ನಾನು ಅದಕ್ಕೆ n+2 x ಅನ್ನ ಎ ಅಂತ ಕರಿತೀನಿ. ನೀವ್ ಯಾವ್ದನ್ನಾದ್ರೂ ಎ ಅಂತ ಕರಿಬಹುದು, ಯಾವ್ದನ್ನಾದ್ರೂ ಬಿ ಅಂತ ಕರಿಬಹುದು. n+1 x ಅನ್ನ ನಾನು ಆಂಗಲ್ ಬಿ ಅಂತ ಕರಿತೀನಿ. ಇವಾಗ ಹಂಗ ಕರೆದಾಗ ನಿಮ್ಗೆ ಯಾವ ಫಾರ್ಮ್ ಬಂತು ನೋಡಿ, ಇಲ್ಲಿ ಸೈನ್ ಎ ಆಯ್ತು, ಸೈನ್ ಎ ಸೈನ್ ಬಿ ಪ್ಲಸ್ ಕಾಸ್ ಎ ಕಾಸ್ ಬಿ ಫಾರ್ಮ್ ಬಂತ ನೋಡಿ. ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ, ಅದೇನು ಅದಕ್ಕೇನು ಈಕ್ವಲ್ ಟು. ಸೊ ಅದು ಫಾರ್ಮುಲಾ ಏನು ನಮಗ್ ಗೊತ್ತು, ಕಾಸ್ ಆಫ್ a - b ಫಾರ್ಮುಲಾ ಅದು. ಓಕೆ, ಇವಾಗ ಕಾಸ್ ಆಫ್ a - b ಫಾರ್ಮುಲಾ ಇದೆ ನಮ್ಗೆ, ಈ ಫಾರ್ಮ್ ಅಲ್ಲಿ ಇದೆ ಟರ್ಮ್ಸ್, ನಾನು ಇಲ್ಲಿಂದ ಈ ಫಾರ್ಮ್ ಬರಿತೀನಿ, ಕಾಸ್ ಆಫ್ a - b ತರ ಬರಿತೀನಿ. ಯಾವಾಗ್ಲೂ ನಾವೇನ್ ಮಾಡ್ತಿದ್ವಿ, ಕಾಸ್ ಆಫ್ a+b ಅಥವಾ a - b ಇದ್ರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ವಿ. ಹಿಂಗೆ ಎಕ್ಸ್ಪ್ಯಾಂಡ್ ಮಾಡಿರೋ ಫಾರ್ಮ್ ನಲ್ಲಿದೆ, ಅದನ್ನ ಕಾಸ್ ಆಫ್ a - b ತರ ಬರಿತೀನಿ. ಸೊ LHS ಏನಾಗಿದೆ ಇವಾಗ, ಕಾಸ್ ಆಫ್ a - b ಅಂತ ಬರಿತೀನಿ. ಕಾಸ್ ಆಫ್ ನೋಡಿ, ಯಾವ್ದನ್ ಬೇಕಾದ್ರೂ ಎ, ಯಾವ್ದನ್ ಬೇಕಾದ್ರೂ ಬಿ ತಗೋಬಹುದು. ಇದನ್ನ ಉಲ್ಟಾ ತಗೊಂಡ್ರೆ ನಿಮ್ಗೆ ಒಂದ್ ನೆಗೆಟಿವ್ ಸೈನ್ ಬರುತ್ತೆ, ಅದು ಕಾಸ್ ಆಫ್ -x ಬಂದು ಹೊಟ್ಟೋಗುತ್ತೆ. ಓಕೆ, ಇವಾಗ ಕಾಸ್ ಆಫ್ a+b n+2 x n+2 x ಇದು ಎ, ಇದು ಕಾಸ್ ಆಫ್ a - b ಫಾರ್ಮ್ ಅಲ್ವಾ, -n+1 x
ಇದು ಅಂದ್ರೆ ಎ ಮೈನಸ್ ಬಿ ತರ ಬರ್ದಿದೀವಿ ನಾವೀಗ. ಇದನ್ನ ಈ ಬ್ರಾಕೆಟ್ ತೆಗಿಯೋಣ. ಈಗ ಕಾಸ್ ಆಫ್ ಎನ್ ಎಕ್ಸ್ ಪ್ಲಸ್ ಟೂ, ಕಾಸ್ ಆಫ್ ಎನ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಎನ್ ಎಕ್ಸ್ ಮೈನಸ್ ಎಕ್ಸ್. ಇಲ್ಲಿ ನೋಡಿ ಎನ್ ಎಕ್ಸ್ ಮತ್ತೆ ಮೈನಸ್ ಎನ್ ಎಕ್ಸ್ ಕ್ಯಾನ್ಸಲ್ ಆಯ್ತು, ಕಾಸ್ ಆಫ್ ಟೂ ಎಕ್ಸ್ ಮೈನಸ್ ಎಕ್ಸ್ ಎಕ್ಸ್ ಬಂತು. ಸೊ ಕಾಸ್ ಆಫ್ ಎಕ್ಸ್ ಅದೇ ನಮ್ಮ ಆರ್ ಹೆಚ್ ಎಸ್. ಅಕಸ್ಮಾತ್ ನೀವು ಇಲ್ಲಿ ಎ ಮತ್ತೆ ಬಿ ಗಳನ್ನ ಉಲ್ಟಾ ತಗೊಂಡಿದ್ರೆ ನಿಮ್ಗೆ ಇಲ್ಲಿ ಏನ್ ಬರ್ತಾ ಇತ್ತು, ಕಾಸ್ ಆಫ್ ಮೈನಸ್ ಎಕ್ಸ್ ಬರ್ತಾ ಇತ್ತು. ಅವಾಗ ಏನು ಕಾಸ್ ಆಫ್ ಮೈನಸ್ ಎಕ್ಸ್ ನಮಗ್ ಗೊತ್ತಿದೆ, ಕಾಸ್ ಎಕ್ಸ್ ಅಂತಾನೆ. ಹಂಗಾಗಿ ನಿಮ್ಮ ಉತ್ತರ ಮಾತ್ರ ಕಾಸ್ ಎಕ್ಸ್ ಏ ಬರ್ತಾ ಇತ್ತು. ಎ ಮತ್ತೆ ಬಿ ಯಾವ್ದನ್ ಬೇಕಾದ್ರೂ ತಗೋಬಹುದು. ಇಲ್ಲಿ ನೋಡಿ ಹನ್ನೊಂದನೇ ಲೆಕ್ಕದಲ್ಲಿ ನಮ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಟು ಸೈನ್ ಎಕ್ಸ್ ಅಂತ ಪ್ರೂವ್ ಮಾಡ್ಬೇಕು. ಇಲ್ಲಿ ಆಂಗಲ್ ಗಳನ್ನ ನೋಡಿ, ಇದು ಕ್ವಾಡ್ರೆಂಟ್ ಆಂಗಲ್ ಅಲ್ಲ. ಹಂಗಾಗಿ ನಮ್ಗೆ ಇಲ್ಲಿ ಬೇರೇನು ದಾರಿ ಇಲ್ಲ, ನಾವು ಕಾಸ್ ಆಫ್ ಎ ಪ್ಲಸ್ ಬಿ ಮತ್ತೆ ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಉಪಯೋಗಿಸಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿನೇ ಮಾಡ್ಬೇಕು. ಈಗ ಎಲ್ ಎಚ್ ಎಸ್ ತಗೊಳ್ಳೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಲ್ವಾ. ಈಗ ಕಾಸ್ ತ್ರೀ ಪೈ ಬೈ ಫೋರ್ ಇಂಟು ಕಾಸ್ ಎಕ್ಸ್, ಕಾಸ್ ಎ ಕಾಸ್ ಬಿ ಆಯ್ತು ಮೈನಸ್ ಸೈನ್ ಎ ಸೈನ್ ಬಿ ಅದೇ ಆಂಗಲ್ಗಳು, ಸೈನ್ ತ್ರೀ ಪೈ ಬೈ ಫೋರ್ ಇಂಟು ಸೈನ್ ಎಕ್ಸ್. ಇದು ಮೊದಲನೇ ಟರ್ಮ್, ನಾವು ಎಕ್ಸ್ಪ್ಯಾಂಡ್ ಮಾಡೋದ್ ಮೇಲ್ ಬಂದಿರೋದು. ಎರಡನೇ ಟರ್ಮ್ ಎಕ್ಸ್ಪ್ಯಾಂಡ್ ಮಾಡೋಣ. ಈಗ ಕಾಸ್ ಎ ಕಾಸ್ ಬಿ ಕಾಸ್ ತ್ರೀ ಪೈ ಬೈ ಫೋರ್ ಇಂಟು ಕಾಸ್ ಎಕ್ಸ್ ಪ್ಲಸ್, ಯಾಕೆ ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಏನು, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ, ಅದಕ್ಕೆ ಸೈನ್ ತ್ರೀ ಪೈ ಬೈ ಫೋರ್ ಇಂಟು ಸೈನ್ ಎಕ್ಸ್. ಈಗ ಬ್ರಾಕೆಟ್ ಓಪನ್ ಮಾಡೋಣ. ಕಾಸ್ ತ್ರೀ ಪೈ ಬೈ ಫೋರ್ ಇಂಟು ಕಾಸ್ ಎಕ್ಸ್ ಮೈನಸ್ ಸೈನ್ ತ್ರೀ ಪೈ ಬೈ ಫೋರ್ ಇಂಟು ಸೈನ್ ಎಕ್ಸ್ ಮೈನಸ್ ಕಾಸ್ ತ್ರೀ ಪೈ ಬೈ ಫೋರ್ ಇಂಟು ಕಾಸ್ ಎಕ್ಸ್ ಮೈನಸ್ ಸೈನ್ ತ್ರೀ ಪೈ ಬೈ ಫೋರ್ ಇಂಟು ಸೈನ್ ಎಕ್ಸ್. ಈಗ ನೋಡಿ ಕಾಸ್ ತ್ರೀ ಪೈ ಬೈ ಫೋರ್ ಇಂಟು ಕಾಸ್ ಎಕ್ಸ್ ಮೈನಸ್ ಕಾಸ್ ತ್ರೀ ಪೈ ಬೈ ಫೋರ್ ಇಂಟು ಕಾಸ್ ಎಕ್ಸ್ ಅವೆರಡು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ನಮಗೇನು ಉಳಿಯತ್ತೆ, ಮೈನಸ್ ಸೈನ್ ತ್ರೀ ಪೈ ಬೈ ಫೋರ್ ಇಂಟು ಸೈನ್ ಎಕ್ಸ್ ಉಳಿಯುತ್ತೆ. ಈಗ ನಾವು ಸೈನ್ ತ್ರೀ ಪೈ ಬೈ ಫೋರ್ ಅನ್ನ ಸಾಲ್ವ್ ಮಾಡಿದ್ರೆ ಹೇಗ್ ಬರೀಬಹುದು, ಸೈನ್ ತ್ರೀ ಪೈ ಬೈ ಫೋರ್ ಅನ್ನ ಸೈನ್ ಆಫ್ ಪೈ ಮೈನಸ್ ಪೈ ಬೈ ಫೋರ್ ಅಂತ ಬರೀಬಹುದು ಅಲ್ವಾ. ಇದನ್ನ ತಗೊಳ್ಳಿ, ತ್ರೀ ಪೈ ಮೈನಸ್ ಪೈ ಏನಾಗುತ್ತೆ, ತ್ರೀ ಪೈ ಆಗುತ್ತೆ. ಸೊ ತ್ರೀ ಪೈ ಬೈ ಫೋರ್ ನಾವು ಬರ್ಕೊಂಡಿರೋದು ಸರಿ ಇದೆ. ಮೊದ್ಲು ಏನ್ ಮಾಡ್ಬೇಕು, ಕ್ವಾಡ್ರೆಂಟ್ ಆಂಗಲ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ಬೇಕು. ಈಗ ಕ್ವಾಡ್ರೆಂಟ್ ಐಡೆಂಟಿಫೈ ಮಾಡಿ, ಪೈ ಮೈನಸ್ ಥೀಟಾ, ಪೈ ಮೈನಸ್ ಪೈ ಬೈ ಫೋರ್ ಅಂದ್ರೆ ಎರಡನೇ ಕ್ವಾಡ್ರೆಂಟ್. ಇವಾಗ ಯಾವುದು ಸೈನ್ ತಗೋಬೇಕು, ಎರಡನೇ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಫಂಕ್ಷನ್ ಪಾಸಿಟಿವ್ ಆಗಿದೆ. ಸೊ ಸೈನ್ ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತನ್ನ ಕೋ ಫಂಕ್ಷನ್ ಗೆ ಬದಲಾಗಲ್ಲ, ಹಂಗಾಗಿ ಸೈನ್ ಪೈ ಬೈ ಫೋರ್ ಆಯ್ತು. ಈಗ ಸೈನ್ ಪೈ ಬೈ ಫೋರ್ ನ ವ್ಯಾಲ್ಯೂ ಒನ್ ಬೈ ರೂಟ್ ಟು. ನಾವೀಗ ಅದನ್ನ ಇಲ್ಲಿ ಬರೆಯೋಣ, ಮೈನಸ್ ಸೈನ್ ಹಾಗೆ ಇದೆ. ನೋಡಿ ಮಕ್ಕಳ, ಇಲ್ಲಿ ಮೈನಸ್ ಸೈನ್ ತ್ರೀ ಪೈ ಬೈ ಫೋರ್ ಇವ ಎಲ್ಲರ ಟರ್ಮ್ ಸೇರಿ ಇಲ್ಲಿ ಟೂ ಬರ್ಬೇಕಲ್ಲ, ನಾ ಅದನ್ನ ಮಿಸ್ ಮಾಡಿದೀನಿ, ಟೂ ಟೈಮ್ಸ್ ಇದ್ ಬಂತು. ಈಗ ಇಲ್ಲಿ ಟೂ ವ್ಯಾಲ್ಯೂ ಅನ್ನ ಬರೆಯೋಣ, ಒನ್ ಬೈ ರೂಟ್ ಟು ಇಂಟು ಸೈನ್ ಎಕ್ಸ್ ಹಾಗೆ ಬಂತು. ದಿಸ್ ಇಸ್ ಈಕ್ವಲ್ ಟು ನ್ಯೂಮರೇಟರ್ ನ ಟೂ ನ ರೂಟ್ ಟು ಇಂಟು ರೂಟ್ ಟು ಅಂತ ಬರಿಬೋದಲ್ವಾ, ಅವಾಗ ಅದ್ ಕ್ಯಾನ್ಸಲ್ ಆಗತ್ತೆ. ಸೊ ಮೈನಸ್ ರೂಟ್ ಟು ಸೈನ್ ಎಕ್ಸ್ ಅದೇ ನಮ್ಮ ಆರ್ ಎಚ್ ಎಸ್. ಇಲ್ಲಿ ಎರಡು ಟರ್ಮ್ ಇದು ಆಡ್ ಆಗ್ಬಿಟ್ಟು ಮೈನಸ್ ಟು ಸೈನ್ ಆಫ್ ತ್ರೀ ಪೈ ಬೈ ಫೋರ್ ಇಂಟು ಸೈನ್ ಎಕ್ಸ್ ಬರುತ್ತೆ. ಅದನ್ನ ನಾನು ಇಲ್ಲಿ ಮಿಸ್ ಮಾಡಿದ್ದೆ, ಅದನ್ನ ಈಗ ಬರ್ತಿದ್ದೀನಿ. ಈ ಎಕ್ಸಸೈಜ್ ನ ಮುಂದಿನ ಲೆಕ್ಕಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ.